प्रिया। ದಿನ ಆಯ್ತು. ಈ ಸೀರೆ ನೆನ್ಪಿದ್ಯಾ? ಅವತ್ತು ಮೊದಲನೇ ರಾತ್ರಿ ಉಟ್ಕೊಂಡಿದ್ನಲ್ಲ ಆ ಸೀರೆ. ನೀನೇನ್ ಮೆಡ್ಡಲ್ಲ, ಏನೇನೋ ಮಾತಾಡ್ತಾ ಇದೆಯಲ್ಲ. ಎಲ್ಲೇ ನನ್ನ ಪ್ರಿಯಾ? ನಾನೀಗ ಬಂದಾಯ್ತು ತಾನೆ, ಅವಳನ್ನ ಬಿಟ್ಬಿಡು. ಸರಸ್ವತಿ ಸರಸ್ವತಿ ಅಂತ ಹೇಳ್ದೆ, ಪ್ರಿಯಾ ಅಂತಿದ್ಯಾ? ನೀನೇ ನನ್ ಜೀವನ ಅಂತ ಇಷ್ಟು ವರ್ಷದಿಂದ ಕಾಯ್ತಿದ್ದೀನಿ, ನಿನಗೋಸ್ಕರನೇ ಬದುಕಿದ್ದೀನಿ. ನಿನ್ ಕಣ್ಣಿಗೆ ನಾನ್ ಕಾಣಿಸ್ತಿಲ್ವಾ? ನಿನ್ನ ಬಿಟ್ಟು ಹೋಗುವಾಗ ನಾನ್ ನಿನ್ನನ್ನ ಎಷ್ಟು ಬೇಡ್ಕೊಂಡೆ. ನನ್ ಪ್ರೀತಿ ನಿನಗೆ ಅರ್ಥನೇ ಆಗ್ಲಿಲ್ಲ. ನಿನಗೋಸ್ಕರ ನನ್ ಜೀವನದ ಎಲ್ಲ ಸಂತೋಷನೂ ಕಳ್ಕೊಂಡ್ಬಿಟ್ಟೆ ಕೃಷ್ಣಮೂರ್ತಿ. ನನ್ನ ಕಣ್ಣು ಮುಂದೆನೆ ಬೇರೆ ಯಾರ ಜೊತೆನೋ ಸಂತೋಷವಾಗಿ ಬಾಳ್ತಿದ್ಯಾ? ಇದನ್ನೆಲ್ಲ ನೋಡಿ ನೋಡಿ ನೀವೆಲ್ಲ ಜೀವತ್ವಾಗಿ ಇರ್ಕೂಡ್ದು ಅಂತ ನಿರ್ಧಾರ ಮಾಡ್ಬಿಟ್ಟೆ. ನಾನು ನಿನ್ನ ಮೇಲೆ ಜೀವ ಇಟ್ಕೊಂಡಿದ್ದೀನಿ, ಆದ್ರೆ ನೀನು ಅವಳ ಮೇಲೆ ಜೀವ ಇಟ್ಕೊಂಡಿದ್ಯಾ? ಅದಕ್ಕೆ ಅವಳನ್ನ ಸಾಯಿಸ್ಬಿಟ್ಟೆ. ನಾನ್ ನಿನಗೋಸ್ಕರ ಎಷ್ಟು ಜನ ಕೊಲೆ ಮಾಡ್ಲು? ನಿಜವಾಗ್ಲೂ ನಿನ್ಗೆ ಅವಳೇ ಮುಖ್ಯ ಅನ್ನೋದಾದ್ರೆ ನೀನು ಉಸಿರು ಬಿಟ್ಬಿಡು. ಏನ್ ನೋಡ್ತಿದ್ಯೋ, ಬೇಗ ಸಾಯಿ, ಇಲ್ಲ ಅಂದ್ರೆ 5 ನಿಮಿಷದಲ್ಲಿ ಪ್ರಿಯಾ ಸಾಯ್ತಾಳೆ. ಹೇಳು, ಆ ಹುಡುಗಿ ಪ್ರಿಯಾ ಎಲ್ಲಿ? ನನ್ನನ್ನು ಕ್ಷಮಿಸ್ಬೇಡಿ, ಈ ವಯಸ್ಸಾಗಿರೋ ಕಾಲದಲ್ಲಿ ನನ್ನ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ. ಏ ಕೃಷ್ಣಮೂರ್ತಿ, ನೀನೇ ಸಾಯಿ, ಇಲ್ಲ ನಾನೇ ನಿನ್ನ ಕೊಂದು ಬಿಡ್ತೀನಿ. ಒಳ್ಳೆ ಸೈಕೋ ತರ ಮಾತಾಡ್ತೀಯಲ್ಲ, ನಮ್ಮಪ್ಪ ಕೃಷ್ಣಮೂರ್ತಿ ನಾನಲ್ಲ. ಕಡೆವರೆಗೂ ನೀನನ್ನ ಅರ್ಥ ಮಾಡ್ಕೊಳ್ಳಲ್ಲ. ಕೃಷ್ಣಮೂರ್ತಿ. ಸರಸ್ವತಿ, ನಾನು ನಿನ್ನ ಕೃಷ್ಣಮೂರ್ತಿ. ನಾನು ಹೇಳ್ತಾ ಇಲ್ವಾ, ಪ್ರಿಯನ ಬಿಟ್ಬಿಡೋಣ. ಹೇ ಕೃಷ್ಣಮೂರ್ತಿ, ನಿನಗೆ ಬೇಕು ಅಂತ ತಾನೇ ಹೀಗೆಲ್ಲ ಹೇಳ್ತಿದ್ಯಾ? ಇಲ್ಲ, ನೀನು ನನ್ನ ಬೇಡ ಅಂದಾಗ್ಲು ಅದ್ರಲ್ಲಿ ಸತ್ಯ ಇತ್ತು ಕಣೋ. ಆದ್ರೆ ಆದ್ರೆ ಈಗ ಈಗ ನನ್ ಬಗ್ಗೆ ಎಲ್ಲ ಗೊತ್ತಾಗ್ಬಿಡ್ತಲ್ಲ, ನನ್ನನ್ನ ಹಿಡಿಬಹುದು ಅನ್ಕೊಂಡಿಯಲ್ಲ ನೀನು? ನೀನ್ ನೆಮ್ಮದಿಯಾಗಿರಕ್ ಆಗಲ್ಲ ಕಣೋ. ಸಾಧ್ಯ ಆದ್ರೆ ನಿನ್ ಹೆಂಡತಿನ ಕಾಪಾಡ್ಕೊಳೋ. ಎದ್ದೊಳೆ ಎದ್ದೊಳು.